ಡಾಕ್ಟರ್ ಹರೀಶ್ ಅವರು ಅಫಿಷಿಯಲಿ ಅನೌನ್ಸ್ ಮಾಡಿದ್ದಾರೆ, ನಾವಿವತ್ತು ರಚಿಸಿದಂತಹ ದಾಖಲೆ ಅಟೆಂಪ್ಟ್ ಆಗಿ ಉಳಿದಿಲ್ಲ, ಇತಿಹಾಸವನ್ನ ನಾವು ಸೃಷ್ಟಿ ಮಾಡಿದೀವಿ ಅಂತ. ಬೈಕರ್ಸ್ ಎಷ್ಟು ಜನ ಇದ್ದೀರಾ? 3 ಚಿಯರ್ಸ್ ಟು ಆಲ್ ಆಫ್ ಯು. ಹಿಪ್ 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 ಹ್ಯಾಟ್ಸ್ ಆಫ್ ಟು ಆಲ್ ಆಫ್ ಯು. ನಿಮ್ಮ ಪೇಷನ್ಸ್ಗೆ, ನಿಮ್ಮ ಸಪೋರ್ಟ್ಗೆ ನಮ್ಮ ಅಸೋಸಿಯೇಷನ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಅಂಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಸೇರ್ಪಡೆಗೊಂಡಿದೆ. ನಾವಿವತ್ತು ಕ್ಯಾಟಗರಿ ಆಫ್ ಮಾಸ್ ಅಟೆಂಪ್ಟ್ಸ್ ಇನ್ ಕ್ರಿಯೇಟಿಂಗ್ ದ ಸೇಫ್ಟಿ ಅವೇರ್ನೆಸ್ ಆಫ್ ಲಿಫ್ಟ್ಸ್ ಅಂಡ್ ಎಸ್ಕಲೇಟರ್ಸ್ ಅಡಿಯಲ್ಲಿ ಮಾಡಿದಂತಹ ಈ ಬೈಕ್ ಜಾತ್ರೆ ನಿಜಕ್ಕೂ ಸಾರ್ಥಕಗೊಂಡಿದೆ ಅಂತ ತುಂಬ ಖುಷಿ ಅನ್ನಿಸ್ತಿದೆ. ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಅಂಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಸೇರ್ಪಡೆಗೊಂಡಿದೆ. ನಾವಿವತ್ತು ಕ್ಯಾಟಗರಿ ಆಫ್ ಮಾಸ್ ಅಟೆಂಪ್ಟ್ಸ್ ಇನ್ ಕ್ರಿಯೇಟಿಂಗ್ ದ ಸೇಫ್ಟಿ ಅವೇರ್ನೆಸ್ ಆಫ್ ಲಿಫ್ಟ್ಸ್ ಅಂಡ್ ಎಸ್ಕಲೇಟರ್ಸ್ ಅಡಿಯಲ್ಲಿ ಮಾಡಿದಂತಹ ಈ ಬೈಕ್ ಜಾತ್ರೆ ನಿಜಕ್ಕೂ ಸಾರ್ಥಕಗೊಂಡಿದೆ ಅಂತ ತುಂಬ ಖುಷಿ ಅನ್ನಿಸ್ತಿದೆ. ಬಹಳ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಆರ್ಗನೈಸ್ ಮಾಡಿದಂತಹ ಈ ಒಂದು ಈವೆಂಟ್ ಒಂದು ಹೊಸ ಇತಿಹಾಸವನ್ನು ರಚಿಸಿದ್ದಾರೆ. ಇಡೀ ಏಷ್ಯಾಲಿ, ಇಂಡಿಯಾನಲ್ಲಿ ಈ ರೀತಿಯ ಬೈಕ್ ರ್ಯಾಲಿ, ಬೈಕ್ ಜಾತ್ರೆ ಹಿಂದೆಂದೂ ನಡೆದಿಲ್ಲ. ಮುಂದೆ ನಡೀಬಹುದೇನೋ ಗೊತ್ತಿಲ್ಲ, ಆದರೆ ಈ ರೀತಿ ಆರ್ಗನೈಸ್ ಮಾಡೋದು ಬಹಳನೇ ಕಷ್ಟ. ಲಿಫ್ಟ್ಸ್ ಮತ್ತು ಎಸ್ಕಲೇಟರ್ಸ್ ಬಗ್ಗೆ ಸೇಫ್ಟಿ ಅವೇರ್ನೆಸ್ ಮೂಡಿಸುವಂಥ ಒಂದು ಪ್ರಯುಕ್ತವಾಗಿ ಈ ಬೈಕ್ ಜಾತ್ರೆಯನ್ನು ನಡೆಸಲಾಗಿತ್ತು. ಪರಮ ಪೂಜ್ಯ ಗುರುಗಳಿಂದ ನಮ್ಮ ಫೌಂಡರ್ ಪ್ರೆಸಿಡೆಂಟ್ ಶೋಭಾ ಯದುರಾಜ್ ರವರಿಗೆ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ವತಿಯಿಂದ ಈ ಮೆಡಲನ್ನು ಪೂಜ್ಯ ದ್ವಯರು ಕೂಡ ಹಾಕೋ ಮುಖೇನ ಆಶೀರ್ವದಿಸಿದ್ದಾರೆ. ಜೀವನದಲ್ಲಿ ಏನಾದರೂ ಗುರಿ ಇದ್ರೆ ಸಾಲದು, ಅದನ್ನು ಸರಿದಾರಿಗೆ ತೋರಿಸುವಂತಹ ಗುರು ನಮ್ಮ ಬೆನ್ನ ಹಿಂದೆ ಇರಬೇಕಾಗತ್ತೆ. ನಮ್ಮ ಅಸೋಸಿಯೇಷನ್ಗೆ ಸಮರ್ಥ ಗುರು ಸಿಕ್ಕಿದ್ದಾರೆ, ಅಂತಹದ್ದೇ ಸಮರ್ಥ ಗುರಿಯನ್ನು ಹೊಂದಿದ್ದೀವಿ. ಪ್ಯಾಲೇಸ್ ಗ್ರೌಂಡ್ನಲ್ಲಿ ಬಹಳ ಅದ್ಭುತವಾಗಿ ನಾನು ನೋಡಿದಂತಹ ಕಾರ್ಯಕ್ರಮ, ಕರ್ನಾಟಕ ಎಲಿವೇಟರ್ ಉತ್ಪಾದಕರ ಸಂಘದ ವತಿಯಿಂದ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜಿಸಿ